ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕೇರಳ ಪ್ರವಾಸ, ತ್ರಿಶೂರ್ನಲ್ಲಿ ಸಾರ್ವಜನಿಕ ರ್ಯಾಲಿ ಉದ್ದೇಶಿಸಿ ಭಾಷಣ. ಸಮಗ್ರ ದ್ವಿಪಕ್ಷೀಯ ಮಾತುಕತೆ ಆರಂಭಿಸಲು ಭಾರತ ಪಾಕಿಸ್ತಾನ ನಿರ್ಧಾರ, ಲೋಕಸಭೆಯಲ್ಲಿ ಸುಷ್ಮಾ ಸ್ವರಾಜ್ ಹೇಳಿಕೆ. ವೈಮಾನಿಕ ಅಭಿವೃದ್ಧಿ, ಮುಂಬರುವ ವರ್ಷಗಳಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಭಾರತ, ಮನೋಹರ್ ಪರಿಕ್ಕರ್ ವಿಶ್ವಾಸ. ಮತ್ತು ಆಡಳಿತದಲ್ಲಿ ದಕ್ಷತೆ ಪಾರದರ್ಶಕತೆ ತರಲು ತಂತ್ರಜ್ಞಾನದ ಸೂಕ್ತ ಬಳಕೆ ಅಗತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಸಾಮಾಜಿಕ ಜೀವನದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸಲು ಬ್ರಹ್ಮಶ್ರೀ ನಾರಾಯಣ ಗುರು ಅವರಂತಹ ಅನೇಕ ಸುಧಾರಕರು ಪ್ರಯತ್ನಿಸಿದ್ದಾರೆ. ಆದರೆ ಕೇರಳದಲ್ಲಿ ರಾಜಕೀಯ ಅಸ್ಪೃಶ್ಯತೆ ತೀವ್ರಗತಿಯಲ್ಲಿ ಹೆಚ್ಚಾಗುತ್ತಿದ್ದು ಇಂತಹ ಪರಿಸ್ಥಿತಿ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ತ್ರಿಶೂರ್ನಲ್ಲಿಂದು ಹೇಳಿದ್ದಾರೆ. ಕೇರಳ ಭೇಟಿಯಲ್ಲಿರುವ ನರೇಂದ್ರ ಮೋದಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ 70 ಲಕ್ಷಕ್ಕೂ ಅಧಿಕ ಭಾರತೀಯರಿದ್ದು ಅದರಲ್ಲಿ ಹೆಚ್ಚಿನವರು ಕೇರಳೀಯರು. ಇಲ್ಲಿ ನಡೆಯುತ್ತಿರುವ ಭಯೋತ್ಪಾದನೆ ಚಟುವಟಿಕೆಗಳಿಂದ ಕೇರಳದಲ್ಲಿರುವ ಸಂಬಂಧಿಕರು ಆತಂಕಗೊಂಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಎಲ್ಲ ರಾಷ್ಟಗಳೊಂದಿಗೆ ಸಂಪರ್ಕ ಸಾಧಿಸಿ ಅಲ್ಲಿನ ಭಾರತೀಯರ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡುತ್ತಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ಕೋ ರಾಷ್ಟ್ರವಾದಿ ವಿಚಾರಧಾರಾ ಕೋ ಪಿಛಲೆ 50 ಸಾಲ ಮೇ ಜಿತ್ನಾ ಜುಲ್ಮ ಸಹನಾ ಪಡಾ ಹೈ ಶಾಯದ್ ಹಿಂದೂಸ್ತಾನ್ ಮೇ ಕಭಿ ಕಿಸಿ ರಾಜನೀತಿಕ ದಲ್ ಕೆ ಜೀವನ ಮೇ ಐಸಾ ನಹಿ ಹುವಾ ಹೈ. ಸಾಮಾಜಿಕ ಜೀವನ ಮೇ ಅನ್ಟಚಬಿಲಿಟಿ ಖತಮ್ ಕರ್ನೆ ಕೆ ಲಿಯೆ ಕೇರಳ ಮೇ ಭರ್ಪೂರ್ ಪ್ರಯಾಸ ಹುಯೆ. ನಾರಾಯಣ ಗುರು ಸಮೇತ ಅನೇಕ ಸಂತೋನೆ, ಋಷಿಯೋನೆ, ಮುನಿಯೋನೆ ಸಾಮಾಜಿಕ ಅನ್ಟಚಬಿಲಿಟಿ ಖತಮ್ ಕರ್ನೆ ಕೆ ಲಿಯೆ ಅಪ್ನಾ ಜೀವನ ಖಪಾ ದಿಯಾ. ಲೇಕಿನ್ ಉಸಿ ಕೇರಳ ಮೇ ಸಬ್ಸೆ ಜ್ಯಾದಾ ಪೊಲಿಟಿಕಲ್ ಅನ್ಟಚಬಿಲಿಟಿ ಕಾ ಮಾಹೌಲ್ ರಹಾ, ರಾಜನೀತಿ ಛುವಾಛೂತ್ ಕಾ ಮಾಹೌಲ್ ರಹಾ ಔರ್ ಅಪ್ನೆ ವಿಪರೀತ ವಿಚಾರಧಾರಾ ಕೆ ಲೋಗೋ ಕೋ ಜಡ ಸೆ ಉಖಾಡ ಫೇಂಕೋ, ಸಾಮಾಜಿಕ ಬಹಿಷ್ಕಾರ ಕರೋ ಔರ್ ಜರೂರತ್ ಪಡೆ ತೋ ಉನ್ಕೋ ಮೌತ್ ಕೆ ಘಾಟ್ ಉತಾರ ದೋ. ಇತನಿ ವಿಕೃತ ವಿಚಾರ ಪ್ರಣಾಲಿ ಕೇರಳ ಕೆ ಅಂದರ್ ಕುಛ್ ರಾಜನೀತಿಕ ನೇತಾವನೆ ಪನಪಾಯಿ ಹೈ. ಇದಕ್ಕೂ ಮುನ್ನ 2 ದಿನಗಳ ಕೇರಳ ಭೇಟಿಗಾಗಿ ಕೊಚ್ಚಿ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಪಿ ಸದಾಶಿವಂ, ಮುಖ್ಯಮಂತ್ರಿ ಉಮನ್ ಚಾಂಡಿ ಮತ್ತು ರಕ್ಷಣಾ ಸಚಿವ ಮನೋಹರ್ ಪಾರಿಕ್ಕರ್ ಆತ್ಮೀಯವಾಗಿ ಬರಮಾಡಿಕೊಂಡರು. ನಾಳೆ ಕೊಚ್ಚಿ ಕರಾವಳಿಯಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ ನೌಕೆಯಲ್ಲಿ ಸೇನೆಯ 3 ವಿಭಾಗಗಳ ಹಿರಿಯ ಅಧಿಕಾರಿಗಳ ಸಮ್ಮೇಳನ ಉದ್ಘಾಟಿಸಲಿರುವ ಪ್ರಧಾನಿ ನಂತರ ಕೊಲ್ಲಂನಲ್ಲಿ ಮಾಜಿ ಮುಖ್ಯಮಂತ್ರಿ ಆರ್ ಶಂಕರ್ ಅವರ ಪ್ರತಿಮೆ ಅನಾವರಣಗೊಳಿಸಲಿದ್ದಾರೆ. ರಾಜ್ಯಸಭೆಯಲ್ಲಿ ಅಂಗೀಕಾರ ಪಡೆಯದೇ ಬಾಕಿ ಉಳಿದಿರುವ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಸೂದೆ ಕುರಿತ ಬಿಕ್ಕಟ್ಟು ಬಗೆಹರಿಸುವ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಕಾಂಗ್ರೆಸ್ ಮುಖಂಡರನ್ನು ಭೇಟಿಯಾದರು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಮತ್ತು ಉಪನಾಯಕ ಆನಂದ್ ಶರ್ಮಾ ಅವರ ಜೊತೆ ಜೇಟ್ಲಿ ಮಾತುಕತೆ ನಡೆಸಿದರು. ಮಾತುಕತೆ ಸಂದರ್ಭದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯ ನಾಯ್ಡು, ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್, ಕಾಂಗ್ರೆಸ್ ಪಕ್ಷದ ಮುಖ್ಯ ಸಚೇತಕ ಜ್ಯೋತಿರಾದಿತ್ಯ ಸಿಂಧ್ಯಾ ಹಾಜರಿದ್ದರು. ಭಾರತ ಮತ್ತು ಪಾಕಿಸ್ತಾನ ಸಮಗ್ರ ದ್ವಿಪಕ್ಷೀಯ ಮಾತುಕತೆ ಆರಂಭಿಸಲು ನಿರ್ಧರಿಸಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. 2 ದಿನಗಳ ಪಾಕಿಸ್ತಾನ ಭೇಟಿ ಮತ್ತು ಎರಡೂ ರಾಷ್ಟಗಳ ನಡುವಿನ ಸಂಬಂಧ ಕುರಿತು ಹೇಳಿಕೆ ನೀಡಿದ ಅವರು, ಮುಂಬೈ ಭಯೋತ್ಪಾದಕ ದಾಳಿ ಕುರಿತ ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ನಡೆಸುವುದಾಗಿ ಪಾಕಿಸ್ತಾನ ಭರವಸೆ ನೀಡಿದೆ ಎಂದರು. ದೇಶದ ಭದ್ರತೆಗೆ ಸರ್ಕಾರ ಬದ್ದವಾಗಿದೆ, ಪಾಕಿಸ್ತಾನದ ಜೊತೆ ಶಾಂತಿ ಮತ್ತು ಅಭಿವೃದ್ಧಿ ಪ್ರಕ್ರಿಯೆ ಮುನ್ನಡೆಸುವ ಅಗತ್ಯ ಇದೆ ಎಂದು ಅವರು ಪ್ರತಿಪಾದಿಸಿದರು. ಬ್ಯಾಂಕಾಕ್ ಮೇ ದೋನೋ ದೇಶೋ ಕೆ ರಾಷ್ಟ್ರೀಯ ಸುರಕ್ಷಾ ಸಲಹಾಕಾರೋ ಕೆ ಬೀಚ್ ಹುಯಿ ರಚನಾತ್ಮಕ ಬಾತ್ಚೀತ್ ಕೆ ಉಪರಾಂತ ಲಿಯಾ ಗಯಾ. ಸದನ ಕೋ ಆಶ್ವಸ್ತ ಕರ್ನಾ ಚಾಹುಂಗಿ ಕಿ ಸರ್ಕಾರ ದೇಶ ಕಿ ಸುರಕ್ಷಾ ಕೋ ಸರ್ವೋಚ್ಚ ಪ್ರಾಥಮಿಕತಾ ದೇತಿ ಹೈ. ಪಾಕಿಸ್ತಾನ ಕೆ ಸಾಥ್ ಇಸ್ ನವೀನ ವಾರ್ತಾ ಕೆ ದೋ ಉದ್ದೇಶ ಹೈ. ಪಹಲಾ, ಚಿಂತಾ ಕೆ ವಿಷಯೋ ಪರ್ ರಚನಾತ್ಮಕ ಬಾತ್ಚೀತ್ ಕೆ ಜರಿಯೆ ಸಮಸ್ಯಾಓ ಕಾ ನಿರಾಕರಣ ಕರ್ನಾ ಔರ್ ಸಾಥ್ ಹಿ ಸಹಯೋಗಾತ್ಮಕ ಸಂಬಂಧೋ ಕೋ ಸ್ಥಾಪಿತ ಕರ್ನಾ ತಥಾ ಇಸ್ ದಿಶಾ ಮೇ ನಯೇ ಮಾರ್ಗ ತಲಾಶನಾ.
ಇದಕ್ಕೂ ಮುನ್ನ ರಾಜ್ಯಸಭೆಯಲ್ಲಿ ವಿಪಕ್ಷಗಳ ಗದ್ದಲದ ನಡುವೆಯೂ ಅವರು ಈ ಹೇಳಿಕೆ ನೀಡಿದ್ದರು. ಹೇಳಿಕೆ ನೀಡಿದ ನಂತರ ಗದ್ದಲ ಹೆಚ್ಚಾಗಿ ಆಗಿಂದಾಗ್ಗೆ ಕಲಾಪವನ್ನು ಮುಂದೂಡಲಾಗಿತ್ತು. ತಮ್ಮ ಮನವಿಗೂ ಸ್ಪಂದಿಸದ ವಿಪಕ್ಷಗಳ ಬಗ್ಗೆ ಉಪಸಭಾಪತಿ ಪಿಜೆ ಕುರಿಯನ್ ಇದು ಅಪ್ರಜಾಸತ್ತಾತ್ಮಕ ಕ್ರಮ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಲೋಕಸಭೆಯಲ್ಲೂ ವಿಪಕ್ಷಗಳ ನಿಲುವಳಿ ಸೂಚನೆಯನ್ನು ಸ್ಪೀಕರ್ ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ಕೋಲಾಹಲ ಉಂಟಾಯಿತು. ವಿಪಕ್ಷಗಳು ಪ್ರಸ್ತಾಪಿಸಿರುವ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಕೈಗೆತ್ತಿಕೊಳ್ಳಬಹುದು ಎಂದು ಸ್ಪೀಕರ್ ಹೇಳಿದರೂ ಪರಿಸ್ಥಿತಿ ತಿಳಿಯಾಗದ ಕಾರಣ ಕಲಾಪವನ್ನು ಮಧ್ಯಾಹ್ನದವರೆಗೆ ಮುಂದೂಡಲಾಯಿತು. ಭಾರತದ ಚಿಂತನೆ, ಸಾಹಿತ್ಯ, ಗಣಿತ, ಖಗೋಳಶಾಸ್ತ್ರ, ವೈಜ್ಞಾನಿಕ ಸಂಶೋಧನೆ ಜಗತ್ತಿನ ಗಮನ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕೋಲ್ಕತ್ತಾದಲ್ಲಿಂದು ಹೇಳಿದ್ದಾರೆ. ಇಂದಿರಾಗಾಂಧಿ ಸ್ಮಾರಕ ಉಪನ್ಯಾಸ ಮಾಡಿದ ಅವರು, ಶತಮಾನಗಳಿಂದ ಭಾರತ ತನ್ನ ಅಗಾಧ ವೈವಿಧ್ಯತೆಯ ನಡುವೆಯೂ ಏಕತೆಯನ್ನು ಪ್ರತಿಪಾದಿಸುತ್ತಾ ಬಂದಿದೆ. ಭಾರತ ಎಂಬ ಭಾವನೆಯ ಪ್ರಗತಿಗೆ ರಾಷ್ಟೀಯ ಏಕತೆ ಅತ್ಯಗತ್ಯ ಎಂದು ತಿಳಿಸಿದರು. ಅಂತಾರಾಷ್ಟೀಯ ಮಟ್ಟದಲ್ಲಿ ವಿಶೇಷ ಪ್ರಭಾವ ಬೀರಿರುವ 128 ಕೋಟಿ ಜನಸಂಖ್ಯೆಯ ಭಾರತದ ಸಮಸ್ಯೆಗಳನ್ನು ಎಲ್ಲರೂ ಒಗ್ಗೂಡಿ ಯಶಸ್ವಿಯಾಗಿ ಎದುರಿಸಬಹುದು. ಒಗ್ಗೂಡಿ ಚಿಂತಿಸುವುದು ಮತ್ತು ಶ್ರಮಿಸುವ ಮೂಲಕ ಪ್ರಗತಿ ಸಾಧಿಸಬಹುದು. ನಮ್ಮಲ್ಲಿ 100ಕ್ಕೂ ಹೆಚ್ಚು ಭಾಷೆಗಳು, 1000ಕ್ಕೂ ಹೆಚ್ಚು ಉಪಭಾಷೆಗಳು, 7 ಪ್ರಮುಖ ಧರ್ಮಗಳಿದ್ದರೂ ಏಕತೆ ಸಾಧ್ಯವಾಗಿದೆ ಎಂದು ಹೇಳಿದರು. 100 ಲ್ಯಾಂಗ್ವೇಜಸ್ ಸ್ಪೋಕನ್ ಇನ್ ಅವರ್ ಡೈಲಿ ಲೈಫ್, ಇನ್ ಅಡಿಷನ್ ಟು 1600 ಡಯಾಲೆಕ್ಟ್ಸ್, ಫಾಲೋವರ್ಸ್ ಆಫ್ 7 ರಿಲಿಜನ್ಸ್, ಪ್ರೊವೈಡಿಂಗ್ ಶೆಲ್ಟರ್ of 3 major distinct ethnic groups, Mongoloid, Caucasians and Dravidians. ದೇಶದ ಹಿತಕ್ಕಾಗಿ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸದೆ ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ಸಹಕಾರ ನೀಡುವಂತೆ ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳಿಗೆ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಸಲುವಾಗಿ ರೂಪಿಸಿರುವ ಪ್ರಬಲ ಮಸೂದೆಯೊಂದಕ್ಕೆ ಅಂಗೀಕಾರ ಪಡೆಯಲು ಸರ್ಕಾರ ಪ್ರಯತ್ನ ನಡೆಸಿದೆ. ಆದರೆ ದಲಿತ ಸಮುದಾಯದ ಹಿತ ಬಯಸುವುದಾಗಿ ಹೇಳುತ್ತಲೇ ಇರುವ ಕಾಂಗ್ರೆಸ್ ಪಕ್ಷ ಇಂದು ಮಸೂದೆ ಕುರಿತ ಚರ್ಚೆಗೆ ಅವಕಾಶ ನೀಡುವ ಬದಲು ಕಲಾಪಕ್ಕೆ ಅಡ್ಡಿಪಡಿಸಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಅಸಹಿಷ್ಣುತೆ, ಸಹಿಷ್ಣುತೆ ಎಂಬ ಚರ್ಚೆ ಹುಟ್ಟುಹಾಕಿರುವ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ದೇಶಕ್ಕೆ ಆಗುತ್ತಿರುವ ನಷ್ಟದ ಬಗ್ಗೆ ಚಿಂತಿಸುತ್ತಿಲ್ಲ. ಕಲಾಪಕ್ಕೆ ಅಡ್ಡಿಪಡಿಸುವ ಮೂಲಕ ಸರಕು ಮತ್ತು ಸೇವಾ ತೆರಿಗೆ ಮಸೂದೆ, ಜಿಎಸ್ಟಿ, ಭ್ರಷ್ಟಾಚಾರ ತಡೆ ಮಸೂದೆ, ಬಾಲಕಾರ್ಮಿಕ ಪದ್ಧತಿ ತಡೆ ಕುರಿತ ತಿದ್ದುಪಡಿ ಮಸೂದೆಗಳು ಸಂಸತ್ತಿನಲ್ಲಿ ಅಂಗೀಕಾರ ಪಡೆಯದೇ ಬಾಕಿ ಉಳಿದಿದೆ ಎಂದು ಅವರು ಹೇಳಿದರು. ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳು ತಾವು ಮಾಡುತ್ತಿರುವ ತಪ್ಪು ಸರಿಪಡಿಸಿಕೊಂಡು ದೇಶದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ರೂಪಿಸಿರುವ ಮಸೂದೆಗಳ ಅಂಗೀಕಾರ ವಿಚಾರದಲ್ಲಿ ಸಹಕರಿಸಲು ಮುಂದಾಗಬೇಕು ಎಂದು ಅವರು ಮನವಿ ಮಾಡಿದರು. इस तरह की घटनाओं को रोका जा सके, कांग्रेस ने उसको भी पास करने से मना कर दिया. हमने बार बार उनसे संपर्क भी किया, उनके नेताओं से भी सबसे बात हो रही है, सभी राजनीतिक पार्टी के नेताओं से बातचीत हुई और हमने यही कहा कि देखिए ये बिल हमारी कोई पॉलिटिकल पार्टी का बिल नहीं है, बीजेपी का बिल नहीं है, ये कोई सरकार का बिल नहीं है, ये देश के विकास से जुड़ा हुआ, देश के रिफॉर्म से जुड़ा हुआ, देश की तरक्की से जुड़ा हुआ बिल है. इसके रास्ते में किसी भी तरह का रोड़ा अटकाना देश के हित में नहीं होगा. ಬೆಂಗಳೂರಿನ ಎಚ್ಎಎಲ್ನಲ್ಲಿಂದು ಸ್ವದೇಶಿ ನಿರ್ಮಿತ 25 kN ಏರೋ ಇಂಜಿನ್ಗೆ ರಕ್ಷಣಾ ಸಚಿವ ಮನೋಹರ್ ಪಾರಿಕರ್ ಚಾಲನೆ ನೀಡಿದರು. ಬಳಿಕ ಅವರು ಮುಂದಿನ 5-12 ವರ್ಷಗಳಲ್ಲಿ ವೈಮಾನಿಕ ಕ್ಷೇತ್ರದಲ್ಲಿ ಭಾರತ ಪ್ರಮುಖ ಜಾಗತಿಕ ಕೇಂದ್ರವಾಗಲಿದ್ದು ಇದರಲ್ಲಿ ಬೆಂಗಳೂರು ಮಹತ್ವದ ಪಾತ್ರ ವಹಿಸಲಿದೆ ಎಂದರು. ಸಮರ ವಿಮಾನ ಸೇರಿದಂತೆ ರಕ್ಷಣಾ ಸಲಕರಣೆಗಳ ರಫ್ತಿನಲ್ಲಿ ಹೆಚ್ಚಳವಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ಈ ಪ್ರಮಾಣ 6 ಪಟ್ಟು ಏರಿಕೆಯಾಗಿದೆ. ಎಚ್ಎಎಲ್ 75 ವರ್ಷ ಪೂರೈಸಿದ್ದು ಮುಂದಿನ 2-3 ವರ್ಷಗಳಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಪೂರಕವಾಗಿ ಎಚ್ಎಎಲ್ನ ಸಾಮರ್ಥ್ಯ ವಿಸ್ತರಿಸಲಾಗುವುದು ಎಂದರು. ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು.
सो वी नीड टू एक्सपैंड अवर कैपेबिलिटीज, नीड टू टेक क्विक डिसीजन एंड बी पार्ट ऑफ दिस मेक इन इंडिया प्रोजेक्ट विच आई थिंक इन नेक्स्ट टू थ्री ईयर्स इज वर्चुअली गोइंग टू चेंज द लैंडस्केप एंड द मैन्युफैक्चरिंग स्कोप ऑफ दिस कंट्री इन विच HAL इन एरोनॉटिकल इंडस्ट्री विल हैव अ लीड रोल विच आई एश्योर यू इन दिस ईयर ईयर ऑफ 75th कंप्लीशन ऑफ 75 ईयर्स. Time is not far when we will realize the dream of having a design and development of aero gas turbine engines. ನಂತರ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು. ಪರಿಮಿತ ಸರ್ಕಾರ ಅಪರಿಮಿತ ಆಡಳಿತ ಕುರಿತು ಬೆಂಗಳೂರಿನ ವಿಕಾಸಸೌಧದಲ್ಲಿ ಆಯೋಜಿಸಿರುವ ಎರಡು ದಿನಗಳ ಪ್ರಾದೇಶಿಕ ಸಮ್ಮೇಳನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು. ಸಚಿವರಾದ ಕೆಜೆ ಜಾರ್ಜ್, ಆರ್ ರೋಷನ್ ಬೇಗ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನಂತರ ಸಿದ್ದರಾಮಯ್ಯ ಆಡಳಿತದಲ್ಲಿ ಆಮೂಲಾಗ್ರ ಸುಧಾರಣೆ ತರಲು ತಂತ್ರಜ್ಞಾನ ಬಳಕೆ ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ಕರ್ನಾಟಕ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಡಿಜಿಟಲ್ ಇಂಡಿಯಾದ ಹಾದಿ ಬೆಂಗಳೂರಿನಿಂದ ಆರಂಭವಾಗುತ್ತಿದ್ದು, ಒಂದು ವರ್ಷದ ಹಿಂದೆ ಜಾರಿಗೊಳಿಸಿರುವ ಕರ್ನಾಟಕ ಮೊಬೈಲ್ ಒನ್ ಯೋಜನೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ ಎಂದರು. ಸೋರಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ವಿವಿಧ ಸೌಲಭ್ಯಗಳನ್ನು ಒದಗಿಸುವಾಗ ಆಧಾರ್ ಸಂಖ್ಯೆ ಸಂಯೋಜನೆಗೆ ಪ್ರಧಾನಿಯವರು ನೀಡಿರುವ ಕರೆಗೆ ರಾಜ್ಯ ಸ್ಪಂದಿಸಿದ್ದು, ಈ ದಿಸೆಯಲ್ಲಿ ತ್ವರಿತವಾಗಿ ಕೆಲಸ ನಡೆಯುತ್ತಿದೆ. ವ್ಯಾಪಾರ ವಹಿವಾಟು ಕ್ಷೇತ್ರಕ್ಕೆ ಪೂರಕವಾಗಿ ಈ ಸುಗಮ್ ಈ ಯೋಜನೆಗೆ ಚಾಲನೆ ನೀಡಲಾಗಿದ್ದು, ಇದಕ್ಕೆ ಉತ್ತಮ ಸ್ಪಂದನೆ ದೊರೆತಿದೆ. ಭೂಮಿ, ಸಕಾಲ, ಈ ಖಜಾನೆ, ಈ ಖರೀದಿ, ಈ ಸ್ವತ್ತು ಮುಂತಾದ ಯೋಜನೆಗಳು ಆಡಳಿತದಲ್ಲಿ ಹೆಚ್ಚಿನ ದಕ್ಷತೆ ಮತ್ತು ಪಾರದರ್ಶಕತೆ ತರಲು ನೆರವಾಗಿದ್ದು, ಜನಸಾಮಾನ್ಯರಿಗೆ ಹೆಚ್ಚಿನ ಪ್ರಯೋಜನವಾಗಿದೆ ಎಂದರು. ಕೇಂದ್ರ ಆಡಳಿತ ಸುಧಾರಣೆಗಳು ಹಾಗೂ ಸಾರ್ವಜನಿಕ ಕುಂದುಕೊರತೆ ಇಲಾಖೆಯ ಕಾರ್ಯದರ್ಶಿ ದೇವೇಂದ್ರ ಚೌಧರಿ, 22 ರಾಜ್ಯಗಳಲ್ಲಿ ಎಲ್ಲ ಭೂ ದಾಖಲೆಗಳನ್ನು ಗಣಕೀಕರಣ ಮಾಡಲಾಗಿದೆ. ಕರ್ನಾಟಕದ ಬಹುತೇಕ ಇಲಾಖೆಗಳು ಗಣಕೀಕೃತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿವಿಧ ರಾಜ್ಯಗಳ ಅಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯದ ಬರ ಪರಿಹಾರ ಕಾಮಗಾರಿಗಾಗಿ ಕೇಂದ್ರ ಸರ್ಕಾರ ಕಳೆದ ಒಂದು ತಿಂಗಳ ಹಿಂದೆ 1,540 ಕೋಟಿ ರೂಪಾಯಿ ನೆರವು ಪ್ರಕಟಿಸಿದ್ದರೂ ಹಣ ಬಿಡುಗಡೆಯಾಗಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಕೇಂದ್ರ ಸಚಿವರು ತಕ್ಷಣ ಹಣ ಬಿಡುಗಡೆಗೆ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದರು. ಇವತ್ತಿನವರೆಗೆ ದುಡ್ಡು ಬಂದಿಲ್ಲ ಅನ್ನೋ ಸತ್ಯ. ಅವ್ರು ಮಾಡಿ ಒಂದು ತಿಂಗಳಾಯಿತು. ಆ ಕಮಿಟಿನಲ್ಲಿ ತೀರ್ಮಾನ ಆಗಿ 1,560 ಕೋಟಿ ಕೊಡೋಕ್ಕೆ ಅಂತ ತೀರ್ಮಾನ ಆಗಿ ಒಂದು ತಿಂಗಳಾಯಿತು. ಒಂದು ತಿಂಗಳಿಂದ 1 ರೂಪಾಯಿನೂ ಕೊಟ್ಟಿಲ್ಲ. ಇಲ್ಲಿ ರಾಜಕೀಯ ಪ್ರೇರಿತ ಏನಿದೆ, ಕೇಂದ್ರ ಸರ್ಕಾರದಲ್ಲಿ ವಿಳಂಬ ಆಗಿದೆ. ನಮ್ಮ ಅಧಿಕಾರಿ ಮೊನ್ನೆ ಒಂದು 3 ದಿನದಲ್ಲೂ ಕೂಡ ಕಳಿಸಿದೆ. ರಾಜ್ಕುಮಾರ್ ಖತ್ರಿ ಹೋಗಿದ್ದರು, ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ ಸ್ವಲ್ಪ ದುಡ್ಡಿಲ್ಲ, ಮೇಲ್ಮನೆ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ನ ಮೂವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಹಣವನ್ನು ನೀಡಿದ್ದರೂ ಸಹ ಬರ ಪರಿಹಾರ ಕಾಮಗಾರಿಗೆ ಆದ್ಯತೆ ನೀಡಿಲ್ಲ. ರಾಜ್ಯದ ಹಣಕಾಸು ಸ್ಥಿತಿಗತಿಯ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಮೈಸೂರಿನಲ್ಲಿಂದು ಒತ್ತಾಯಿಸಿದ್ದಾರೆ. ರಾಜ್ಯ ಬರ ಪರಿಹಾರ ನಿರ್ವಹಣೆಗೆ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ನೀಡಿದೆ. ರಾಜ್ಯ ತನ್ನ ಪಾಲನ್ನು ಬಳಕೆ ಮಾಡಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ರಾಜ್ಯ ಸರ್ಕಾರ ಸಾಲದ ಸುಳಿಯಲ್ಲಿ ಸಿಲುಕಿ ದಿವಾಳಿಯಾಗಿದೆ ಎಂದು ದೂರಿದರು. 187 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಹಾಗಾಗಿ ಅನಗತ್ಯವಾಗಿ ಕೇಂದ್ರ ಸರ್ಕಾರವನ್ನು ದೂರುವಂತಹ ಕೆಲಸವನ್ನು ಮಾಡುವುದನ್ನು ಬಿಟ್ಟು ತಕ್ಷಣ ಬರ ಪರಿಹಾರ ಕಾಮಗಾರಿಗಳಿಗೆ ಆದ್ಯತೆಯನ್ನು ಕೊಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ, ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಊರಿದು ಹಣಕಾಸು ಸ್ಥಿತಿಯ ಬಗ್ಗೆ, ಕರ್ನಾಟಕ ರಾಜ್ಯದ ಹಣಕಾಸು ಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಿ. ಕೇಂದ್ರ ಸರ್ಕಾರ ಎಷ್ಟು ದುಡ್ಡು ಕೊಟ್ಟಿದೆ, ನಿಮ್ಮ ಸ್ಥಿತಿ ಏನು, ತೆರಿಗೆ ಸಂಗ್ರಹದ ಸ್ಥಿತಿ ಏನು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕೇರಳ ಪ್ರವಾಸ, ತ್ರಿಶೂರ್ನಲ್ಲಿ ಸಾರ್ವಜನಿಕ ರ್ಯಾಲಿ ಉದ್ದೇಶಿಸಿ ಭಾಷಣ.
ಸಮಗ್ರ ದ್ವಿಪಕ್ಷೀಯ ಮಾತುಕತೆ ಆರಂಭಿಸಲು ಭಾರತ ಪಾಕಿಸ್ತಾನ ನಿರ್ಧಾರ, ಲೋಕಸಭೆಯಲ್ಲಿ ಸುಷ್ಮಾ ಸ್ವರಾಜ್ ಹೇಳಿಕೆ. ವೈಮಾನಿಕ ಅಭಿವೃದ್ಧಿ, ಮುಂಬರುವ ವರ್ಷಗಳಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಭಾರತ, ಮನೋಹರ್ ಪಾರಿಕ್ಕರ್ ವಿಶ್ವಾಸ. ಆಡಳಿತದಲ್ಲಿ ದಕ್ಷತೆ ಪಾರದರ್ಶಕತೆ ತರಲು ತಂತ್ರಜ್ಞಾನದ ಸೂಕ್ತ ಬಳಕೆ ಅಗತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ಚಂದನದಲ್ಲಿ ನಮಸ್ಕಾರ.